ಟಿಕೆಟ್ ಅನೌನ್ಸ್ ಆಗ್ತಿದ್ದಂತೆ ಸಭೆ ಮಾಡ್ತೀನಿ ಎಂದು ಸಂಸದೆ ಸುಮಲತಾ ಅಂಬರೀಷ್ ತಿಳಿಸಿದರು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕುವಾರು ಪ್ರವಾಸ ಸಭೆ ಮಾಡ್ತೀನಿ, JDS ಸಭೆ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದು ಅವರ ಪಕ್ಷದ ಆಂತರಿಕ ವಿಚಾರ, ಅದರಲ್ಲಿ ನಾನು ಮಧ್ಯಪ್ರವೇಶ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಮೈತ್ರಿ ಧರ್ಮ ಪಾಲನೆಗೆ ನಿರ್ಣಯ ಸ್ವಾಗತ, ಪಕ್ಷದಿಂದ ಬರುವ ಡೈರೆಕ್ಷನ್ ಪಾಲಿಸಲು ನಾನು ಸಿದ್ಧ, ಪಕ್ಷದ ಡೈರೆಕ್ಷನ್ ಏನು ಅಂತ ಕಾಯ್ತಿದ್ದೀನಿ ಎಂದು ನುಡಿದರು. ಅಂಡರ್ ಪಾಸ್ ವಿಚಾರವಾಗಿ ಶಾಸಕ ಗಣಿಗ ರವಿಕುಮಾರ್ ಪ್ರತಿಭಟನೆ ವಿಚಾರ ಮಾತನಾಡಿ, ನಾನು ಕೆಲವೊಂದು ದಾಖಲೆ ಸಹಿತ ಉತ್ತರ ಹೇಳ್ತೀನಿ, ನಾನು ಏನು ಮಾಡಿದ್ದೀನಿ ಎನ್ನುವುದು ಗೊತ್ತಾಗ್ತದೆ ಎಂದು ದಾಖಲೆ ಬಿಡುಗಡೆ ಮಾಡಿದರು. ಹರಕೆರೆ ಗ್ರಾಮದ ಬಳಿ ಅಂಡರ್ ಪಾಸ್ಗಾಗಿ ಅಡಿಷನಲ್ ಕೆಲಸಕ್ಕಾಗಿ ಹೆಚ್ಚುವರಿ ಹಣ ಬಿಡುಗಡೆ ಮಾಡಿದೆ, ಕೇಂದ್ರ ಸರ್ಕಾರದಲ್ಲಿ ಪ್ರೊಸೆಸ್ ಆಗಿದೆ, ಅಂತಿಮವಾಗಿ ಸಚಿವರ ಸಹಿ ಆಗಬೇಕಿದೆ, ಅದೊಂದೇ ಬಾಕಿ, ಈ ಹಂತದಲ್ಲಿ ಪ್ರತಿಭಟನೆ ಮಾಡುವುದು ಎಷ್ಟು ಸಹಿ ಎಂದು ಪ್ರಶ್ನಿಸಿದರು. ಟಿಕೆಟ್ ಅನೌನ್ಸ್ ಆದ ಕೂಡಲೇ ಮಾಡ್ತೀವಿ, ಟಿಕೆಟ್ ಅನೌನ್ಸ್ ಆದಮೇಲೆ ತಾನೇ ಎಲ್ಲ ಈಗ ಪಕ್ಷದ ಒಂದು ಲೀಡರ್ಸ್ ಯಾರು ಇರ್ತಾರೆ, ಪದಾಧಿಕಾರಿಗಳು ಯಾರು ಇರ್ತಾರೆ, ಇದನ್ನು ಹಂತ ಹಂತವಾಗಿ ಅವರು ಡಿಸೈಡ್ ಮಾಡಿ ನಾನು ಮಾಡೋದಾಗತ್ತೆ. ಜೊತೆಗೆ ಅಫ್ಕೋರ್ಸ್ ಅದು ಒಂದು ಪ್ರಚಾರವನ್ನು ಶುರು ಮಾಡುವಂಥ ಕೆಲಸ ಆಗಬೇಕು. ಅಲ್ಲ, ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಹೆಚ್ಚಾಗಿ ಅವ್ರ ಪಕ್ಷದ ಆಂತರಂಗಿಕ ವಿಷಯಗಳಲ್ಲಿ ನಾನು ಕಮೆಂಟ್ ಮಾಡೋದು ಸೂಕ್ತ ಅಲ್ಲ ಅಂತ ನಾನು, ಅಲ್ಲ ಅದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮೈತ್ರಿ ಧರ್ಮ ಪಾಲಿಸಬೇಕು ಅಂತ ಅವ್ರು ಹೇಳಿದ್ದು ಸರಿ, ಅದು ನೋಡಿ ದೊಡ್ಡ ಮಟ್ಟದಲ್ಲಿ ಆಗುವಂಥ ನಿರ್ಧಾರಗಳು ಅಥವಾ ಚರ್ಚೆಗಳಿವೆಲ್ಲ, ಇದು ಒಂದು ಪಕ್ಷ, ಅವ್ರದ್ದು ಒಂದು ಪಕ್ಷ JDS ಅನ್ನೋ ಪಕ್ಷ ಇದೆ, BJP ಅನ್ನೋ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ಅವರ ಹೊಂದಾಣಿಕೆ ಆಗಿದೆ. ಸೊ ಅವರವರ ಇಂಟರ್ನಲ್ ಡಿಸ್ಕಷನ್ಸು ಅವ್ರು ತಗೊಳ್ಳೋವಂಥ ಒಂದು ನಿರ್ಧಾರ ಕ್ರಮ ಇರ್ಬೋದು. ಅಲ್ಲ, ನಾನು ಕಚೇರಿಗೆ ಮಾತ್ರ, ಅವ್ರ ಕಚೇರಿಗೆ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ನಾನು ಸಾಫ್ಟ್ ಕಾಪಿಯನ್ನು ಕಳಿಸ್ತೀನಿ. ಪಾಪ ಅದೇ ಅವರು ಒಂದು ಲೆಟ್ರನ್ನ ಓದಿರ್ತಾರೆ, ಉಳಿದಿದ್ದು ಅದಾದಮೇಲೆ ಆಗಿರೋವಂಥ ಡೆವಲಪ್ಮೆಂಟ್ ಆಗಲಿ ಪ್ರೋಗ್ರೆಸ್ ಆಗಲಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಖಂಡಿತ ನಿಮ್ಮ ಮೂಲಕ ಅಥವಾ ಅವ್ರಿಗೆ ಪ್ರತ್ಯಕ್ಷವಾಗಿ ನಾನು ಈ ಕಾಪಿ ಕಳಿಸೋದ್ರ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ನಾವು ಇದರ ಬಗ್ಗೆ ನಾವು NHAIಗೆ ನಿತಿನ್ ಗಡ್ಕರಿ ಅವ್ರಿಗೆ ಪರ್ಸ್ನಲ್ ಆಗಿ ಈ ಒಂದು ಬೇಡಿಕೆಯನ್ನು ಇಟ್ಟ ಮೇಲೆ ಅಲ್ಲಿ ಫುಟ್ ಓವರ್ ಬ್ರಿಡ್ಜ್ ಇದೆ, ನಡೀತಾ ಇದೆ, ಅದು ಅದಕ್ಕೆಲ್ಲ ಅಪ್ರೂವಲ್ಸ್ ಆಗಿಬಿಟ್ಟಿದೆ, ಆ ಕೆಲಸ ನಡೀತಾ ಇದೆ. ಜೊತೆಗೆ ಅಲ್ಲಿದ ಡಿಮ್ಯಾಂಡ್ ಏನಿದೆ ಅಂಡರ್ ಪಾಸ್ಗೆ ಅಂದ ಮೇಲೆ, ಇದು ರಾಹುಲ್ ಕುಮಾರ್ ಗುಪ್ತಾ ಪ್ರಾಜೆಕ್ಟ್ ಡೈರೆಕ್ಟರ್ NHAIಯಿಂದ ಬರೆದಿದ್ದ ಲೆಟ್ರ್ ಇದು. ಇನ್ ದಿಸ್ ರಿಗಾರ್ಡ್ ಇಟ್ ಇಸ್ ಟು ಬ್ರಿಂಗ್ ಯುವರ್ ಕೈಂಡ್ ನೋಟಿಸ್ NHAIHQ ವಿತ್ ಲೆಟರ್ dated 24/2/2024 has submitted the proposal of additional works required to ensure road safety on Bangalore-Mysore section with a total project cost of ₹337.59 crores including underpass construction in Hanakere village. ಇದರಲ್ಲಿ ಯಾರಿಗಾದರೂ ಏನಾದರೂ ಗೊಂದಲ ಕನ್ಫ್ಯೂಷನ್ ಇದೆಯಾ ಈ ಸೆಂಟೆನ್ಸಲ್ಲಿ?